ಮಲೆನಾಡಿನಲ್ಲಿ ದಿನೇ ದಿನೇ ಕರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಏರುತ್ತಲೇ ಸಾಗಿದೆ. ಈ ದಿನ ಸಹ ಅತಿ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ. ಬರೋಬ್ಬರಿ 30 ಕ್ಕೂ ಹೆಚ್ಚು ಕೋವಿಡ್ 19 ಪ್ರಕರಣಗಳು ಪತ್ತೆಯಾಗಿವೆ. ಮಹಾಮಾರಿ ಈಗಾಗಲೇ ವ್ಯಾಪಿಸತೊಡಗಿದ್ದು ಎಲ್ಲಿ ಯಾವಾಗ ಯಾರಿಗೆ ವಕ್ಕರಿಸುತ್ತದೆ ಅನ್ನೋದು ತಿಳಿಯದಂತಾಗಿದೆ. ಹೊರ ರಾಜ್ಯದಿಂದ ಬಂದ 392 ಜನರ ಮೇಲೆ ನಿಗಾ ಇಡಲಾಗಿದೆ. 166 ಜನರು ವಿದೇಶಗಳಿಂದ ಆಗಮಿಸಿದ್ದು ಅವರನ್ನು ಸಹ ಕ್ವಾರಂಟೈನ್ ಮಾಡಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ 40 ಕಂಟೈನ್ಮೆಂಟ್ ಝೋನ್ಗಳು ಮಾಡಲಾಗಿದೆ. ಕೆಎಚ್ಬಿ, ರಾಜೇಂದ್ರ ನಗರ ಸೇರಿದಂತೆ ಇತರ ಕಡೆಯೂ ಸಹ ಸೀಲ್ ಡೌನ್ ಕಾರ್ಯ ನಡೆಸಲಾಗಿದ್ದು 15 ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಔಷಧಿ ಸಿಂಪಡಣೆ ಮಾಡಲಾಗಿದೆ. ಹೊಸಮನೆ, ಅಶೋಕನಗರದ ಕೆಲ ರಸ್ತೆಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ರವಿವರ್ಮ ಬೀದಿಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ವ್ಯಕ್ತಿಗೆ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಹೋಟೆಲ್ ಅನ್ನು ಸೀಲ್ ಡೌನ್ ಮಾಡಲಾಗಿದೆ. ಬಾವಿ ಜೀವಿಗೆ ನೋಡ್ಬಿಟ್ರಲ್ಲ ಇಷ್ಟ ಬೆಳಗ್ಗಿಂತ ಇದ್ದ ಇಲ್ಲೇ ಬಂದ ಸಹ ಕನ್ನಪ್ಪಲೆ ನೋಡ್ಬೇಕಲ್ಲ ಅದು ನೋಡಿದ ಕನ್ನಪ್ಪಲೆ ಬಟ್ಟೆ ನೋಡ್ಬಿಟ್ಟು ಆಮೇಲೆ ಕನ್ನಪ್ಪಲೆ ಬಚ್ಚಾಗಿಬಿಟ್ಟಲ್ಲ ಸರ್